ಎಸ್ಐಟಿ 164 ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾಳೆ. ಈ ಸಂದರ್ಭದಲ್ಲಿ ಎಸ್ಐಟಿ ವಿರುದ್ಧ ಜಡ್ಜ್ ಮುಂದೆ ಯುವತಿ ಹೇಳಿಕೆಯನ್ನ ಕೊಡ್ತಿದ್ದಾರ, ಮಾಜಿ ಮಂತ್ರಿ ಪ್ರಭಾವ ಬೀರ್ತಿದ್ದಾರೆ ಅಂತ ಹೇಳ್ತಿದ್ದಾರ. ಜಡ್ಜ್ ಮುಂದೆ ಎರಡನೇ ಸಲ ಯುವತಿ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಿದ್ದಾಳೆ. ಎಸ್ಐಟಿ ತನಿಖೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿ ಯುವತಿ ಪೊಲೀಸ್ ಕಮಿಷನರ್ಗೂ ಕೂಡ ಪತ್ರವನ್ನ ಬರೆದಿದ್ಲು. ಇದೀಗ ಎರಡನೇ ಬಾರಿ ಯುವತಿ 164 ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾಳೆ. ಈ ಸಂದರ್ಭದಲ್ಲೂ ಕೂಡ ಎಸ್ಐಟಿ ವಿರುದ್ಧ ಜಡ್ಜ್ ಮುಂದೆ ಹೇಳಿಕೆಯನ್ನ ಯುವತಿ ಕೊಡ್ತಿದ್ದಾರ, ಮಾಜಿ ಮಂತ್ರಿ ಪ್ರಭಾವ ಬೀರ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರ ಅನ್ನುವಂತ ಒಂದು ಅನುಮಾನ ಇದೀಗ ಮೂಡಿದೆ. ನಿನ್ನೆಯಷ್ಟೇ ಎಸ್ಐಟಿ ವಿರುದ್ಧ ಕಮಿಷನರ್ಗೆ ದೂರನ ಕೊಟ್ಟಿದ್ರು. ಹೆತ್ತವರು ನೀಡಿದ ಕಿಡ್ನಾಪ್ ಕೇಸ್ ಸುಳ್ಳು ಅಂತ ಸಂತ್ರಸ್ತೆ ಹೇಳಿದ್ರು. ನ್ಯಾಯಾಧೀಶರ ಎದುರು ಇದನ್ನೇ ಸ್ಟೇಟ್ಮೆಂಟ್ ಮಾಡ್ತಿದ್ದಾರ. ಎಸ್ಐಟಿ ಜೊತೆಗೆ ಸರ್ಕಾರಕ್ಕೆ ಸಂತ್ರಸ್ತೆ ಕಂಟಕವಾಗ್ತಾರ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ದಿನೇ ದಿನೇ ಈ ಒಂದು ಸಿಡಿ ಪ್ರಕರಣ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಯುವತಿಯ ಎರಡನೇ ಬಾರಿ ಹೇಳಿಕೆ ನೀಡ್ತಾ ಇರುವಂತಹ 164 ಸ್ಟೇಟ್ಮೆಂಟ್ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಕಮಿಷನರ್ಗೆ ನಿನ್ನೆ ಯುವತಿ ಎಸ್ಐಟಿ ತನಿಖೆ ವಿರುದ್ಧ ಪತ್ರವನ್ನ ಬರೆದಿರ್ತಾಳೆ. ಪದೇ ಪದೇ ನನ್ನನ್ನೇ ಬೆಳಗ್ಗಿನಿಂದ ಸಂಜೆವರೆಗೂ ಇವರು ವಿಚಾರಣೆ ಕರೀತಾ ಇದ್ದಾರೆ. ಆದ್ರೆ ಆರೋಪವನ್ನ ಎದುರಿಸ್ತಾ ಇರುವಂತಹ ಆರೋಪಿಯನ್ನ ಇವರು ಕೇವಲ 3 ಗಂಟೆಗಳ ಕಾಲ ಅಷ್ಟೇ ವಿಚಾರಣೆಯನ್ನ ಮಾಡಿದ್ದಾರೆ. ಅಲ್ಲದೆ ಸ್ವತಃ ಸಿಎಂ ಯಡಿಯೂರಪ್ಪ ಅವರೇ ಜಾರಕಿಹೊಳಿ ಅವರು ಆರೋಪ ಮುಕ್ತರಾಗಿ ಬರ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು ನನ್ನಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಯಡಿಯೂರಪ್ಪ ಅವರ ಸರ್ಕಾರದಿಂದಲೇ ಜಾರಕಿಹೊಳಿ ಅವರನ್ನ ಹಾಗಾದ್ರೆ ರಕ್ಷಣೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವ ನಿಟ್ಟಿನಲ್ಲಿ ಇವತ್ತಿ ಎಸ್ಐಟಿ ತನಿಖೆಯ ಒಂದು ಹಾದಿಯೇ ಸರಿಯಿಲ್ಲ, ಆರೋಪಿಯನ್ನೇ ಬಚಾವ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನನಗೆ ನೀವು ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ಬೇಕು. ಈ ಪ್ರಕರಣದಲ್ಲಿ ಎಸ್ಐಟಿ ಅವರು ತನಿಖೆ ಮಾಡ್ತಾ ಇರೋದನ್ನ ನೋಡಿದ್ರೆ ಈ ಪ್ರಕರಣದಲ್ಲಿ ನಾನು ಆರೋಪಿಯೋ ಸಂತ್ರಸ್ತೆಯೋ ಅನ್ನುವ ಅನುಮಾನ ಮೂಡ್ತಾ ಇದೆ. ಪ್ರತಿದಿನ ಬೆಳಗ್ಗಿನಿಂದ ಸಂಜೆವರೆಗೆ ನನ್ನನ್ನೇ ವಿಚಾರಣೆ ಮಾಡ್ತಾರೆ. ಆದ್ರೆ ಕೇವಲ ಜಾರಕಿಹೊಳಿ ಅವರಿಗೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ, ನೋಟಿಸ್ ಕೊಟ್ಟು ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೂ ಕೂಡ ಸುಮ್ಮನಾಗಿದ್ದಾರೆ, ನನ್ನನ್ನೇ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಏನು ಜಾರಕಿಹೊಳಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಆ ಕಂಪ್ಲೇಂಟ್ ನಲ್ಲಿ ನನ್ನ ಹೆಸರು ಮೆನ್ಷನ್ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋಗಿ ಪಿಜಿ ಮೇಲೆ ದಾಳಿ ಮಾಡಿ ಸಾಕ್ಷಿ ನಾಶವನ್ನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಹೀಗಾಗಿ ಎಸ್ಐಟಿ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಯುವತಿ ಪತ್ರವನ್ನ ಬರೆದಿದ್ಲು. ಇದೀಗ ಎರಡನೇ ಬಾರಿ ಜಡ್ಜ್ ಮುಂದೆ 164 ಹೇಳಿಕೆಯನ್ನ ಯುವತಿ ದಾಖಲು ಮಾಡ್ತಿದ್ದಾಳೆ. ಈ ಸಂದರ್ಭದಲ್ಲೂ ಕೂಡ ಜಡ್ಜ್ ಮುಂದೆ ಯುವತಿ ಎಸ್ಐಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಆಕೆ ಹೇಳ್ಕೊಳ್ಬಹುದು. ಯಾಕಂದ್ರೆ ಎಸ್ಐಟಿ ಇಂದ ನನಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅಂತ ಯುವತಿ ಈ ಮೊದಲಿನಿಂದಲೂ ಕೂಡ ಹೇಳ್ತಿದ್ದಾಳೆ. ಆಕೆ ಏನು ಜಡ್ಜ್ ಮುಂದೆ ಬಂದು ಹಾಜರಾಗೋಕ್ಕಿಂತ ಮುಂಚೆಯಿಂದಲೂ ಕೂಡ ಇವತ್ತು ಏನು ನಾಪತ್ತೆಯಾಗಿದ್ಲು 28 ದಿನಗಳ ಕಾಲ. ಆ ಸಂದರ್ಭದಲ್ಲಿ ಆಕೆ ವಿಡಿಯೋವನ್ನು ಬಿಡುಗಡೆ ಮಾಡ್ತಿದ್ದಂಥ ಟೈಮಲ್ಲೂ ಕೂಡ ನನಗೆ ಎಸ್ಐಟಿಯಿಂದ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಿಲ್ಲ ಅನ್ನುವಂಥ ಒಂದು ಮಾತನ್ನೇ ಹೇಳ್ತಾ ಇದ್ಲು. ಇದೀಗ ಆಕೆ ಬಂದು 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಿದ್ಲು. ಆ ನಂತರ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಅವರನ್ನು ಸಂತ್ರಸ್ತ ಯುವತಿಯನ್ನು ವಿಚಾರಣೆಗೆ ಒಳಪಡಿಸ್ತಾನೆ ಇದ್ದಾರೆ. ಆಕೆಯಿಂದ ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಜಾರಕಿಹೊಳಿ ಅವರನ್ನ ವಿಚಾರಣೆ ಮಾಡ್ತಾ ಇಲ್ಲ, ಕೇವಲ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿ ಅವರನ್ನ ಬಿಡಲಾಗಿದೆ. ಆರೋಪವನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿ ಸಾಕಷ್ಟು ಪ್ರಭಾವವನ್ನ ಹೊಂದಿದ್ದಾರೆ, ಮಾಜಿ ಮಂತ್ರಿಗಳಾಗಿದ್ದಾರೆ, ಅವರದ್ದೇ ಸರ್ಕಾರ ಇದೆ. ಇವರು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿಸಿ ಎಸ್ಐಟಿ ತನಿಖಾ ಹಾದಿಯನ್ನೇ ಬದಲು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯೇ ನನಗಿಲ್ಲ ಅಂತ ಯುವತಿ ಆರೋಪವನ್ನ ಮಾಡ್ತಾ ಇದ್ಲು. ಇದೀಗ ಎರಡನೇ ಬಾರಿಗೆ ಯುವತಿ 164 ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾಳೆ. ಈ ಹಿಂದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಮುಂದೆ ಹಾಜರಾಗಿ ಈ ಪ್ರಕರಣದಲ್ಲಿ ತನಗೆ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನ ಜಡ್ಜ್ ಮುಂದೆ ಹೇಳಿದ್ಲು. ಇವತ್ತು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಯುವತಿ ಎರಡನೇ ಬಾರಿಗೆ 164 ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾಳೆ. ಯುವತಿಯ ಪೋಷಕರು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು, ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ, ಆಕೆಗೆ ಒತ್ತಡವನ್ನ ಹೇರಿ ಬಲವಂತವಾಗಿ ಆಕೆಯಿಂದ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಿಸ್ಲಾಗ್ತಾ ಇದೆ, ನಮ್ಮ ಮಗಳನ್ನ ದಯವಿಟ್ಟು ಹುಡುಕೊಡಿ ಅಂತ ಯುವತಿಯ ಪೋಷಕರು ದೂರನ್ನ ಕೊಟ್ಟಿದ್ರು. ಆ ಒಂದು ಪ್ರಕರಣವನ್ನ ಆರ್ ಟಿ ನಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿ ಎರಡನೇ ಬಾರಿಗೆ 164 ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾಳೆ. ಇನ್ನು ಯುವತಿಯ ಪೋಷಕರು ನೇರವಾಗಿಯೇ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಮಗಳಿಗೆ ಹಣವನ್ನ ಕೊಟ್ಟು ಆಕೆಯಿಂದ ಈ ರೀತಿಯಾದಂತಹ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಸ್ತಾ ಇದ್ದಾರೆ, ಅವರು ತಮ್ಮ ಪ್ರಭಾವವನ್ನ
ನಮ್ಮ ಮಗಳ ಮೇಲೆ ಬೀರ್ತಿದ್ದಾರೆ, ಆಕೆಯನ್ನ ಬಂಧಿಸಿಟ್ಟಿರೋದು ಅವರೇ, ಹೀಗೆ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅಲ್ಲದೆ ಈ ಪ್ರಕರಣದಲ್ಲಿ ಏನೋ ಇನ್ನೂ ಬೇರೆ ಬೇರೆ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ನಾಪತ್ತೆಯಾಗಿದ್ದವರಿದ್ದಾರೆ, ಅವರ ಹೆಸರನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಈಗ ಯುವತಿ ಸ್ವತಃ 164 ಹೇಳಿಕೆಯನ್ನ ದಾಖಲು ಮಾಡ್ತಾ ಇರೋದ್ರಿಂದಾಗಿ ಈ ಒಂದು ಕೇಸೇ ಬಹುಶಃ ಬಿದ್ದು ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎರಡನೇ ಬಾರಿಗೆ ಯುವತಿ 164 ಹೇಳಿಕೆಯನ್ನ ದಾಖಲು ಮಾಡ್ತಾ ಇದ್ದಾಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ. ಇದೇ ಸಂದರ್ಭದಲ್ಲಿ SIT ವಿರುದ್ಧವೂ ಕೂಡ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡ್ತಿದ್ದಾರಾ ಯುವತಿ ಅಂತ. ಯಾಕಂದ್ರೆ ನಿನ್ನೆಯಷ್ಟೇ ಅವರು ಪೊಲೀಸ್ ಕಮಿಷನರ್ಗೂ ಕೂಡ ಪತ್ರ ಬರೆದಿದ್ರು, SIT ತನಿಖಾ ಹಾದಿಯ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು, ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಅಂತ ಹೇಳಿದ್ರು. ಸೊ SIT ಬಗ್ಗೆ ಕೂಡ ಯುವತಿ ದೂರು ಕೊಡ್ತಿದ್ದಾರಾ ಅಂತ? ಖಂಡಿತ ಸ್ವಾಮಿ, ಯಾಕಂದ್ರೆ ಮೊದಲನೇ ಬಾರಿ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತ್ರ ಆ ಒಂದು ಯುವತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಎರಡನೇ ಬಾರಿ ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಕೊಡ್ತಿರುವಂತಹದ್ದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಯಾಕಂದ್ರೆ ನಿನ್ನೆ ಅಷ್ಟೇ ಆ ಒಂದು ಯುವತಿ ತಾವು SIT ಅಧಿಕಾರಿಗಳ ವಿರುದ್ಧ ಕೂಡ ಅಷ್ಟೇ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ರು. ಜೊತೆಗೆ SIT ಅಧಿಕಾರಿಗಳ ತನಿಖೆಯ ವಿರುದ್ಧವಾಗಿ ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರಿಗೆ ಒಂದು ಪತ್ರವನ್ನು ಕೂಡ ಅಷ್ಟೇ ಕಳಿಸ್ಕೊಟ್ಟಿದ್ರು. ಈಗ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಕೆಲವೊಂದು ರೀತಿ SIT ಅಧಿಕಾರಿಗಳ ತನಿಖೆಯ ಕುರಿತಾಗಿ ಕೂಡ ಅಷ್ಟೇ ಸ್ಟೇಟ್ಮೆಂಟ್ ನ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಸಂತ್ರಸ್ತೆಯಾಗಿರುವಂತಹ ಈಕೆಯನ್ನ ಸುಮಾರು 4-5 ದಿನಗಳಿಂದಲೂ ಕೂಡ ಅಷ್ಟೇ ಸತತವಾಗಿ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಅಂತ ಅನ್ಸ್ಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರನ್ನ ಮಾತ್ರ ಪೊಲೀಸರು ಇದುವರೆಗೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಅದು ಕೂಡ ಅಷ್ಟೇ ಮೊದಲನೇ ಬಾರಿ ಇನ್ವೆಸ್ಟಿಗೇಷನ್ ಮಾಡಿರುವಂತಹದ್ದು ಕೇವಲ 3 ಗಂಟೆಗಳ ಕಾಲ ಮಾತ್ರ. ಯಾಕಂದ್ರೆ ಅತ್ಯಾಚಾರ ಅವರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಮಹಜರನ್ನ ಮಾಡಿದರೆ, ಆಕೆಯೂ ಕೂಡ ಅಷ್ಟೇ ಕೋರ್ಟ್ ನ ಮುಂದೆ 164 ಸ್ಟೇಟ್ಮೆಂಟ್ ಅಡಿಯಲ್ಲಿ ಕೂಡ ಅಷ್ಟೇ ಹೇಳಿಕೆಯನ್ನ ನೀಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅಷ್ಟೇ ಇದುವರೆಗೂ ಕೂಡ ಅಷ್ಟೇ SIT ಅಧಿಕಾರಿಗಳು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿದಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ ಮ್ಯಾಜಿಸ್ಟ್ರೇಟ್ ನ ಮುಂದೆ ಇವತ್ತು ಹೇಳಿಕೆಯನ್ನು ಕೊಡುವಂತ ಸಮಯದಲ್ಲಿ ಆಕೆ ಹೇಳುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಜೊತೆಗೆ ಎಲ್ಲೋ ಒಂದ್ ರೀತಿ SIT ಅಧಿಕಾರಿಗಳ ಮೇಲೆ ಮಾಜಿ ಸಚಿವರು ಒತ್ತಡವನ್ನು ತರ್ತಿದಾರ. ಜೊತೆಗೆ ಈಗಾಗಲೇ ಯುವತಿಯ ಒಂದು ನಡವಳಿಕೆ ಪ್ರತಿದಿನವೂ ಕೂಡ ಅಷ್ಟೇ ಒಂದಲ್ಲ ಒಂದು ಟ್ವಿಸ್ಟಿ ಒಂದು ಪ್ರಕರಣದಲ್ಲಿ ಸಿಗ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇಲ್ಲೊಂದ್ ರೀತಿ ಸರ್ಕಾರಕ್ಕೆ ಯಾವ ರೀತಿ ಅಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಗೊಂದಲದಲ್ಲಿ ಇವತ್ತು ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಅಷ್ಟೇ ಕಂಡು ಬರುತ್ತೆ. ಯಾಕಂದ್ರೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರನ್ನ ಸೇವ್ ಮಾಡೋಕೆ ಏನಾದ್ರೂ ಸರ್ಕಾರ ಹೋಗ್ತಿದ್ದಂತ ವೇಳೆಯಲ್ಲಿ ಯುವತಿ ಅದಕ್ಕೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಆ ಯುವತಿ ಅದಕ್ಕೆ ವಿರುದ್ಧವಾಗಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೂ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತಾಕೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ದಾಖಲಿಸುವಂತ ಟೈಮ್ ನಲ್ಲಿ ನಿನ್ನೆ ಕೊಟ್ಟಂತಹ ದೂರಿನ ಅನ್ವಯವಾಗಿಯೂ ಕೂಡ ಅಷ್ಟೇ ಮಾಹಿತಿಯನ್ನ ಮ್ಯಾಜಿಸ್ಟ್ರೇಟ್ ಗೆ ಕೊಟ್ಟು ಮುಂದಿನ ಒಂದು ನ್ಯಾಯಾಂಗ ತನಿಖೆಗೆ ಏನಾದ್ರೂ ಆದೇಶವನ್ನ ಮಾಡೋದಕ್ಕೆ ಆಕೆ ಕೂಡ ಅಷ್ಟೇ ಮನವಿ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಕೆ ಮೊದಲನೇ ದಿನದಿಂದಲೂ ಕೂಡ ಅಷ್ಟೇ SIT ತನಿಖಾಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ SIT ಅಧಿಕಾರಿಗಳು ದೂರುದಾರರಾಗಿರುವಂತ ಈಕೆಯನ್ನ ಪ್ರತಿನಿತ್ಯವೂ ಕೂಡ ಅಷ್ಟೇ ಸುಮಾರು 8-10 ಗಂಟೆಗಳ ಕಾಲ ಸತತವಾಗಿ ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿ ನಾನೊಬ್ಬ ದೂರುದಾರಿ ಅಷ್ಟೇ, ಜೊತೆಗೆ ಸದಾಶಿವನಗರ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ದೂರಿನಲ್ಲಿ ಕೂಡ ಅಷ್ಟೇ ನನ್ನ ಹೆಸರು ಉಲ್ಲೇಖವಾಗಿಲ್ಲ. ಆದರೂ ಕೂಡ ಅಷ್ಟೇ ಆ ಒಂದು ಪ್ರಕರಣದಲ್ಲಿ ಕೂಡ ಅಷ್ಟೇ ನನ್ನನ್ನು ಇನ್ವೆಸ್ಟಿಗೇಷನ್ ಅನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆ SIT ಅಧಿಕಾರಿಗಳು ನನ್ನ ಒಂದು ರೀತಿ ಆರೋಪಿಯ ತರವಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತಹದ್ದು ಅನ್ನೋದನ್ನ ಕೂಡ ಅಷ್ಟೇ ಆಕೆ ಆಕ್ರೋಶವನ್ನ ವ್ಯಕ್ತ ಮಾಡಿದ್ರು. ಬಹುತೇಕ ಇವತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 164 ಸ್ಟೇಟ್ಮೆಂಟ್ ನೀಡಕ್ಕೆ ಆಗ್ರಿ ಇವತ್ತು ನಿರ್ಧಾರ ಮಾಡಿದ್ದು. ಇದೇ ಒಂದು ಟೈಮ್ ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ಅಷ್ಟೇ ನ್ಯಾಯಾಧೀಶರ ಮುಂದೆ ಹೇಳುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ ಸೌಮ್ಯ. ಮಂಜುನಾಥ್, ನೀವು ಹೇಳಿದಾಗೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಈಗ 164 ಹೇಳಿಕೆಯನ್ನ ನೀಡಲಿದ್ದಾಳೆ ಯುವತಿ, ಅದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ. ಈಗ ನನ್ನನ್ನ ಯಾರು ಕಿಡ್ನಾಪ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕೇಸ್ ಬಿದ್ದ ಹೋಗುತ್ತೆ. ಬದಲಿಗೆ ಅವರೇನ ಆ ಯುವತಿ ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ನನ್ನ ಪೋಷಕರ ಮೇಲೆ ಪ್ರಭಾವ ಬೀರಿ ಈ ಒಂದು ಕಿಡ್ನಾಪ್ ಕೇಸನ್ನ ದಾಖಲು ಮಾಡಿಸಿದ್ದಾರೆ, ನನ್ನ ಪೋಷಕರ ಮೇಲೆ ಅವರೇ ಒತ್ತಡ ಹಾಕ್ತಿದ್ದಾರೆ ಅಂತ ಏನಾದ್ರೂ ರಮೇಶ್ ಜಾರಕಿಹೊಳಿ ಅವ್ರ ಮೇಲೇನೆ ಆರೋಪ ಮಾಡಿದ್ರೆ ಮತ್ತೊಂದು ಕೇಸ್ ದಾಖಲಾಗುತ್ತೆ ಇವ್ರ ಮೇಲೆ ಅಂತ. ಇಲ್ಲಿ ಸೌಮ್ಯ, ಪ್ರಮುಖವಾಗಿ ಆ ಒಂದು ಯುವತಿ ಒಂದು ವಿಡಿಯೋದಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ನಮ್ಮ ಪೋಷಕರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಿಡ್ನಾಪ್ ಕೇಸ್ ಅನ್ನು ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ಹೇಳುವರಂತೆ ನಮ್ಮ ಪೋಷಕರು ಕೊಟ್ಟಿದ್ದಾರೆ. ನನ್ನನ್ನ ಯಾರೊಬ್ರು ಕೂಡ ಅಷ್ಟೇ ಕಿಡ್ನಾಪ್ ಮಾಡಿಲ್ಲ, CD ಬಿಡುಗಡೆ ಆದಂತಹ ಬಳಿಕ ನಾನೇ ಈ ಒಂದು ದೂರವಿದ್ದೆ ಹೊರತು ಈ ನನ್ನನ್ನು ಯಾರೊಬ್ರು ಕೂಡ ಕಿಡ್ನಾಪ್ ಮಾಡಿಲ್ಲ ಅನ್ನುವಂಥದ್ದು ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ. ಜೊತೆಗೆ SIT ಅಧಿಕಾರಿಗಳು ಈ ಒಂದು ಪ್ರಕರಣದ ಕುರಿತಾಗಿ ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಆಕೆ ಹೇಳಿರುವಂತಹದ್ದು, ನನ್ನ ಯಾರೊಬ್ರು ಕೂಡ ಅಷ್ಟೇ ಕಿಡ್ನಾಪ್ ಮಾಡಿಲ್ಲ, ನನ್ನ ಪೋಷಕರು ಬೆಳಗಾವಿ APMC
ಪೊಲೀಸ್ ಠಾಣೆಯಲ್ಲಿ ಏನ್ ದೂರನ್ನ ಕೊಟ್ಟಿದ್ರು ಆ ದೂರಿಗೂ ಇವರು ಆರೋಪ ಮಾಡ್ತಿರೋದಕ್ಕೆಲ್ಲವೂ ಕೂಡ ಅಷ್ಟೇ ಸುಳ್ಳು. ನನ್ನನ್ನು ಯಾರೊಬ್ರು ಕಿಡ್ನಾಪ್ ಮಾಡಿಲ್ಲ, ನನ್ನ ಪೋಷಕರನ್ನ ದೂರು ನೀಡುವಂತೆ ಮಾಡಿರುವಂತಹದ್ದು ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಅನ್ನುವಂತಹದ್ದು ನೇರವಾಗಿ ಯಾಕೆ ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಕೂಡ ಹೇಳಿದ್ದಾರೆ. ಬಹುತೇಕ ಆ ಒಂದು ಕಾರಣಕ್ಕೋಸ್ಕರ ಮತ್ತು ಎಸ್ಐಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ನಾಳೆ ದಿನ ನಾನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಹೇಳಿ ವೇಳೆಯಲ್ಲಿ ಚಾರ್ಜ್ ಶೀಟ್ ಟೈಮ್ ನಲ್ಲಿ ಅದನ್ನ ತಿರುಚುವಂತ ಸಾಧ್ಯತೆಗಳಿರುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆಕೆ ಕಿಡ್ನಾಪ್ ಪ್ರಕರಣದಲ್ಲಿ ಕೂಡ ಅಷ್ಟೇ 164 ಸ್ಟೇಟ್ಮೆಂಟ್ ನೀಡಲು ನಿರ್ಧಾರ ಮಾಡಿರುವಂತದ್ದು. ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಒಮ್ಮೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರೆ ಅದು ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ಅದು ಫೈನಲ್ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಆಕೆ ಇವತ್ತು 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ನಿರ್ಧಾರ ಮಾಡಿದ್ದು. ಬಹುತೇಕ ಆ ಒಂದು ಕಿಡ್ನಾಪ್ ಕೇಸ್ ಕೂಡ ಬೀಳುವಂತ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಏನಾದ್ರೂ ಒತ್ತಡ ಹೇರಿದರೆ ಅವರನ್ನ ಪೋಷಕರನ್ನ ಅವರೇ ದೂರು ಕೊಡಿಸಿದಂತ ವೇಳೆಯಲ್ಲಿ ಅದು ಕೂಡ ಅಷ್ಟೇ ಪ್ರತ್ಯೇಕವಾಗಿ ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಸೌಮ್ಯ. ಥ್ಯಾಂಕ್ ಯು ಮಂಜುನಾಥ್ ಇನ್ಫಾರ್ಮೇಶನ್ಗೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.